ಯಾವುದಾದರೂ ಕಾಮದ ಪಿತ್ತಿ ನೆತ್ತಿಗೆ ಏರಿದ ಕಾಮಂತ ನಿನ್ನನ್ನು ತಿನ್ನಿಕಿದನೆ ಹಾಗೇನಾದರೂ ಆದರೆ ಆ ಚಾಂಡಾಲನ ಚರ್ಮ ಸುರಿದು ಚಪ್ಪಲಿ ಮಾಡಿಸಿಕೊಂಡು ಬಂದು ನಿನ್ನ ಪಾದದಡಿ ಎಲ್ಲಿಡುತ್ತೇನೆ ಅದೆಲ್ಲ ಆಮೇಲೆ ಇರಲಿಪ್ಪ ಆದ್ರೆ ಮೋಸದಿಂದ ಆ ಗೌಡ ನಮ್ಮ ಮನೆಗೆ ಬಂದು ನಮ್ಮನ್ನು ಮನೆ ಬಿಟ್ಟು ಹೊರಗಾಕಲು ಪ್ರಯತ್ನ ಪಟ್ಟ ಮನೆ ಬಿಟ್ಟು ಹೊರಗಾಕಲು ಪ್ರಯತ್ನ ಅದಕ್ಕೆ ಅದಕ್ಕೆ ಅಣ್ಣನವರು ಏನು ಮಾಡಿದರು ಅಣ್ಣ ಇದು ಮೋಸದಿರೋದು ಪತ್ರ ಎಂದು ನಿಮ್ಮ ಅಣ್ಣವನ್ನು ಆ ಪತ್ರವನ್ನು ಹೊರಗಾಕಿದ್ದಕ್ಕೆ ನಿಮ್ಮ ಅಣ್ಣನನ್ನು ಕೂಡ ಪಾಯಸಲು ಹೊತ್ತುಕೊಂಡು ಹೋಗಿದ್ದಾರೆ ಆ ದುಷ್ಟ ಗೌಡ ಏ ಕೆಂಪೇ ಗೌಡ ನನ್ನ ಅಣ್ಣನಿಗೆ ಸಾಲ ಕೊಟ್ಟವರಂತೆ ಮಾಡಿ ಮನೆ ಬರೆಸಿಕೊಂಡು ಹೊರಹಾಕಲು ಪ್ರಯತ್ನಿಸಿ ಈಗ ನನ್ನ ಅಣ್ಣನನ್ನು ಹೊತ್ತುಕೊಂಡು ಹೋದೆಯ ಕಾತ್ಯಾಯ ಮಗನೇ ಲೇ ಗೌಡ ದುಡ್ಡಿಲ್ಲದ ಪಾಲಿಕೆಯಿಂದ ಹತ್ತು ಹಳ್ಳಿಗಳ ನೀರು ನಿಂದು ಎದೆ ಒಪ್ಪಿಸಿ ಪದ್ಮಿನಿಂದ ಮರೆಯುತ್ತಿರುವ ನಿನ್ನ ಪದ್ಮದ ಖಂಡವನ್ನು ಕತ್ತರಿಸಲು ಈಗಲೇ ಬರುವೆ ಎಂದೋರವಲಿಯಾಗಿ ಕಂಡ ತಿಂದು ಹೆಂಡ ಕುಡಿದು ಕಂಡಲರ ಉಂಡ ಆರಿಸಿ ಅಂದಿನಂತೆ ಮೈ ಬೆಳೆಸಿಕೊಂಡಿರುವ ನಿನ್ನ ಹೊಟ್ಟೆಯ ಮೇಲೆ ಕಾಲಿಟ್ಟು ನಿನ್ನ ಕರಳನ್ನು ಕತ್ತರಿಸಿ ಹಾಲ ಮಾಡಿದ ಆಸ್ತಿಗೆ ಕೊರಳಿಗೆ ಹಾಕದಿದ್ದರೆ ನನ್ನ ಹೆಸರು ಕಲಿಯುಗದ ಲಕ್ಷ್ಮಣನೇ ಅಲ್ಲ ಬಂದೇಗೌಡ ಈಗಲೇ ನಿನ್ನ ಪಾಮನಾಗಿ ಯಾಕಮ್ಮ ಆ ಕೆಲಸ ನನ್ನಿಂದ ಸಾಧ್ಯವಿಲ್ಲವನ್ನಿತ್ತಿದ್ರೆ ನಮ್ಮ ಪಂಚಭೂತಗಳ ಮೇಲೆ ಆನೆ ಇಟ್ಟು ಹೇಳುತ್ತೇನೆ ಆ ಗೌಡ ನನ್ನ ಅಣ್ಣನನ್ನು ಎಂತಹ ಬಿಕ್ಕಟ್ಟಿನ ಮನೆಯಲ್ಲಿ ಬಚ್ಚಿಟ್ಟಿದ್ದರೂ ಸರಿ ಎದರ ಬಂದವರನ್ನು ಕೆಚ್ಚದೆಯಿಂದ ಕೊಚ್ಚಿ ಹಾಕಿ ನನ್ನ ಅಣ್ಣನನ್ನು ಬಿಡಿಸುತ್ತಾಕ್ತೇನೆ ನಂತರ ಆ ಗೌಡ ತನ್ನ ಹೆತ್ತ ತಾಯಿ ಗರ್ಭದಲ್ಲಿ ಅಡಗಿದರು ಬಿಡದೆ ಅವನನ್ನು ಹೊರಗೆ ಎಳೆದು ತಂದು ಅವನ ರುಂಡವನ್ನು ಕತ್ತರಿಸಿ ಊರ ಮುಂದಿನ ಅಗಸಿ ಬಾಗಿಲಿಗೆ ಕಟ್ಟದಿದ್ದರೆ ನನ್ನ ಹೆಸರು ಕಲಿಯುಗದ ಲಕ್ಷ್ಮಣ ನಾನು ಕಾವೇರಮ್ಮನ ಮೈದುನ ಅಲ್ಲ ಬಿಡುತ್ತೇನೆ.